ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ನಮ್ಮ ಈ ಸಂಖ್ಯೆಗಳು, ರಾಶಿಗಳು, ನಕ್ಷತ್ರಗಳು, ವರ್ಷಗಳು, ತಿಂಗಳು, ಈ ಮಾಸದಲ್ಲಿ ಹುಟ್ಟಿದವರು, ಈ ತಿಂಗಳಲ್ಲಿ ಹುಟ್ಟಿದವರು, ಈ ವರ್ಷದಲ್ಲಿ ಹುಟ್ಟಿದವರ, ಈ ಸಂಚಿಕೆಗಳ ಮಾಲೆಯಲ್ಲಿ ನಮಗೆ ಬರ್ತಿರುವ ಒಂದು ಪ್ರೋತ್ಸಾಹ ಇದೆಯಲ್ಲ, ಅಗಣಿತ. ಅದರಿಂದ ತುಂಬ ಜನ ಗುರುಗಳು ಈ ತಿಂಗಳು, ಆ ತಿಂಗಳು, ಈ ವರ್ಷ, ಆ ವರ್ಷ. ಅದರಿಂದ ಈ ಇವತ್ತಿನಿಂದ ನಿಮಗೊಂದು ವಿಶೇಷ ಸಂಚಿಕೆಯನ್ನು ಈ 10 ನಿಮಿಷದಿಂದ 15 ನಿಮಿಷ ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೌದು, ಪ್ರತಿಯೊಬ್ಬರಿಗೂ, ಎಲ್ರಿಗೂ ಹೇಳಲಿಕ್ಕಾಗಲ್ಲ, ಎಲ್ರಿಗೂ ನಾನು ಸಿಗೋಲ್ಲ ನಿಜವೇ. ಆದರೂ ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಹುಟ್ಟಿರುವವರ ಬಲಾಬಲಗಳು, ಶಕ್ತಿ ನಿಶಕ್ತಿಗಳು, ಎಚ್ಚರಿಕೆಗಳು ಅನ್ನತಕ್ಕಂಥ ಒಂದು ಮಾಲಿಕೆ ಶುರು ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಸುತ್ತಮುತ್ತ ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ, ಮಿತ್ರರು ಯಾರೋ ಇರ್ತಾರೆ, ಅವ್ರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಖಂಡಿತ ಎಲ್ರಿಗೂ ಎಲ್ಲ ಸಿಗೋಲ್ಲ ನೋಡಿ. ಇವಾಗ ನಾನು ಜನವರಿ 1991 ಹುಟ್ಟಿರತಕ್ಕಂಥವರ ಶಕ್ತಿ ನಿಶಕ್ತಿ, ಬಲ ನಿರ್ಬಲ, ಧೈರ್ಯ ಅಧೈರ್ಯ, ಸ್ಥೈರ್ಯ ನಿಸ್ಥೈರ್ಯ, ಇವುಗಳ ಬಗ್ಗೆ ನಾನು ಮಾಲಿಕೆ ಕೊಡ್ತಿದ್ದೇನೆ. ಎಲ್ರಿಗೂ ಅದು ತಲುಪಬೇಕು. ಎಲ್ಲರೂ 1 ಜನವರಿನಲ್ಲೇ ಹುಟ್ಟಿರಬೇಕು ಅನ್ನೋದೇನಲ್ಲ. ಜನವರಿನಲ್ಲೂ ನೋಡಿ, ಪ್ರತಿದಿನ ಒಂದು ನಕ್ಷತ್ರ ಚೇಂಜ್ ಆಗುತ್ತೆ. ಆಮೇಲೆ ಆ ನಕ್ಷತ್ರ ವಿಶೇಷವಾಗಿ 4 ಭಾಗಗಳಾಗಿ ವಿಂಗಡ ಆಗುತ್ತೆ. ಓ, 27 ನಕ್ಷತ್ರ × 4 ಭಾಗ ಅಂದರೆ 108 ಭಾಗಗಳಾಗುತ್ತೆ. ಅದನ್ನು ಜನವರಿಲಿ ಹುಟ್ಟಿದ ತಕ್ಷಣ ಅಶ್ವಿನಿ ನಕ್ಷತ್ರದವರಿಗೆ, ಭರಣಿ ನಕ್ಷತ್ರದವರಿಗೆ ಅನ್ನತಕ್ಕಂಥದ್ದೇನೂ ಅಲ್ಲ. ಸೊ ಅದನ್ನು ಮತ್ತೆ ವಿಶದವಾಗಿ ತಗೋಬೇಕಾಗುತ್ತೆ. 1991 ಹುಟ್ಟಿರೋರು ಇಷ್ಟು ಕೋಟಿ ಜನ ಅಂದರೆ, ಅದರಲ್ಲಿ ಜನವರಿನಲ್ಲಿ ಹುಟ್ಟಿದವರು ಇಷ್ಟು ಜನ, ಅದರಲ್ಲಿ ಅಂಥ ದಿನ, ಅಂಥ ನಕ್ಷತ್ರ, ಅಂಥ ತಿಥಿ, ಅಂಥ ಯೋಗ, ಅಂಥ ಕರ್ಣ, ಅಂಥ ಲಗ್ನ, ಎಷ್ಟು ಪೀಸ್ಗಳು ಮಾಡಬೇಕಾಗುತ್ತೆ ಗೊತ್ತಿಲ್ಲ. ಅದರಿಂದ ಒಂದು ಸಾಮೂಹಿಕ ಸಾಮಾನ್ಯ ಒಂದು ಪ್ರೆಡಿಕ್ಷನನ್ನು ತಗೊಬಂದು ನಿಮಗೆ ಸಮರ್ಪಣೆ ಮಾಡ್ತಿದ್ದೇನೆ, ನಿಮ್ಮ ಬಲಾಬಲಗಳ ಬಗ್ಗೆ, ಶಕ್ತಿಗಳ ಬಗ್ಗೆ. ಆದ್ದರಿಂದ ನಮಗೆ ಸಿಗಲಿಲ್ಲ. ಹೌದು, ಜನವರಿಲಿ ನೀವು 15ನೇ ತಾರೀಕು ಕೊಟ್ಟಿರ್ಬೋದು, ಮೇ ಬಿ ಇದು ಮ್ಯಾಚ್ ಆಗದೆ ಇರಬಹುದು. ನಾನು ಹೇಳ್ತಿರ್ತಕ್ಕಂಥ ಒಂದು ಮಾಲಿಕೆಯ ಅಷ್ಟೂ ಮಾಹಿತಿಗಳು ಅದಕ್ಕೆ ಹೊಂದಿಕೆ ಆಗದೇ ಇರ್ಬೋದು. ಮೇ ಬಿ ಅದಕ್ಕೆ ರಾಶಿ, ನಕ್ಷತ್ರ, ಯೋಗ, ಕರಣ, ತಿಥಿ, ಯಾವ ವಾರ ಹುಟ್ಟಿದ್ದೀರಿ, ಅದಷ್ಟೇ ಅಲ್ಲ, ಯಾವ ಮಾಸದಲ್ಲಿ ಹುಟ್ಟಿದ್ದೀರಿ, ಶುಕ್ಲ ಪಕ್ಷವ ಕೃಷ್ಣ ಪಕ್ಷವ, ಅದರಲ್ಲಿ ಯಾವ ತಿಥಿಲಿ ಜನ್ಮ ಆಗಿದೆ, ವೃದ್ಧಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಅಭಿವೃದ್ಧಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಯಾವ ಯೋಗದಲ್ಲಿ ಹುಟ್ಟಿದ್ರಿ, ಯಾವ ಕರ್ಣದಲ್ಲಿ ಹುಟ್ಟಿದ್ದೀರಿ, ಆಮೇಲೆ ಸಂಧ್ಯಾಕಾಲದಲ್ಲಿ ಹುಟ್ಟಿದ್ದೀರಾ, ಸೂರ್ಯೋದಯದಲ್ಲಿ ಹುಟ್ಟಿದ್ದೀರಾ, ಮಠ ಮಠ ಮಧ್ಯಾಹ್ನ ಹುಟ್ಟಿದ್ದೀರಾ, ರಾತ್ರಿ ಹುಟ್ಟಿದ್ದೀರಾ, ಯಾವ ಲಗ್ನಭಾವದಲ್ಲಿ ಹುಟ್ಟಿದ್ದೀರಿ, ಎಷ್ಟು ಡಿವಿಷನ್ಸ್ ಬರುತ್ತೆ ಗೊತ್ತಿರ. ಅದರಿಂದ ಸೊ ಕೆಲವರಿಗೆ ಗುರುಗಳೇ ನಮ್ಗೆ ಇನ್ನೊಂದಷ್ಟು ಮಾಹಿತಿ ಬೇಕು ಅನ್ನತಕ್ಕಂಥದ್ದು ಇರುತ್ತೆ. ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ, ಆದರೂ ಪೂರ್ಣ ಮಾಹಿತಿ ಬೇಕು ಅನ್ನುವರು ದಯಮಾಡಿ ನಿಮ್ಮ ಹತ್ತಿರದ ಯಾರಾದರೂ ಒಂದೊಳ್ಳೆ ಒಂದು ಅಟ್ಲೀಸ್ಟ್ ಒಂದು 20-30 ಸಾವಿರ ಜಾತಕ ನೋಡಿರತಕ್ಕಂಥವರು, ದಿನಕ್ಕೊಂದು 20 ಜಾತಕ ನೋಡ್ತಾರಂದ್ರು 30,000 ಜಾತಕ ನೋಡಲಿಕ್ಕೆ ಕಡಿಮೆ ಕಡಿಮೆ ಎಂದರು 20 ಜಾತಕ ನಿರಂತರವಾಗಿ 30 ದಿನ ಅಂದರೆ ಒಂದು 500 ರಿಂದ 600. ಸೊ ವರ್ಷಕ್ಕೊಂದು 5 ರಿಂದ 6 ಸಾವಿರ, ಕಡಿಮೆ ಅಂದರು 4 ರಿಂದ 5 ವರ್ಷ ಈ ರೀತಿ ನಿರಂತರವಾಗಿ ನೋಡ್ಕೊಂಡು ಬಂದಿರೋದು. ಸೊ ನಿರಂತರವಾಗಿ ಯಾರೂ ನೋಡಿರೋಲ್ಲ. ಸೊ 10 ವರ್ಷ ಒಂದು ಅನುಭವ, ಆ ಜಾತಕಗಳ ಅನುಭವ, ಜಾತಕಗಳ ಅನುಭವ ನೆನಪಿಟ್ಕೊಳ್ಳಿ. ಈಗ ನನ್ನನ್ನು ಬಂದು ಪೂಜೆಗಳ ಬಗ್ಗೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ, ಯಾವ ಸಮಯ, ಯಾವ ಲೆಕ್ಕಾಚಾರ, ಅದೊಂದು ಅನುಭೂತಿ ಇದೆ. ಆಯಾಯ ಗುರುಗಳು ಆ ಪೂಜೆ ಮಾಡತಕ್ಕಂಥವ್ರ ಜೊತೆ ಚರ್ಚಿಸಿ ವಿಚಾರಿಸಿ ತಿಳ್ಕೊಂಡು ಬಂದು ನಿಮಗೆ ಹೇಳ್ತೇನೆ. ಬಟ್ ಅಷ್ಟು ಪೂರ್ಣ ಅವಗಾಹನ ಇಲ್ಲ ಜಾತಕಕ್ಕಿರುವಷ್ಟು. ಹೌದು, ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ. ಈಗ ನನ್ನ ಪರಮ ಪೂಜೆ ಒಬ್ಬ ಗುರುಗಳಿದ್ದಾರೆ, ಅವರು ಕಡಿಮೆ ಕಡಿಮೆ ಎಂದರು 1008 ಚಂಡಿ ಯಾಗವನ್ನು ಮಾಡಿದ್ದಾರೆ. ಆ ತಾಯಿ ಚಂಡಿಯೇ ಅವ್ರ ಬಾಯಲ್ಲಿ ನುಲಿಯುತ್ತೆ, ಒಲಿದಿದೆ.
ಆ ಮಂತ್ರ ಮಾಡ್ತಾಂಡ ಆ ಚಂಡಿ ಆಗ ಕುಳಿತು ಬಿಟ್ಟರೆ ಅವರು ಮಹಾದೇವಿಯೇ ಅವರ ಮೇಲೆ ಪ್ರವೇಶ ಆಗಿಬಿಡ್ತೇನೋ ಅನ್ನುವಂಥದ್ರ ಒಂದು ಶಕ್ತಿ ಆ ರೀತಿ ದೈದೀಪ್ಯಮಾನವಾಗಿ ಕಾಣಿಸ್ತಾರೆ. ಅವರು ನೋಡ್ತಿದ್ದಾಗೆ ಆ ಒಂದು ಪೂರ್ಣಾತಿಯಾಗಿ ಅವರಿಗೆ ಆ ಒಂದು ಮಹಾ ಮಂಗಳಾರತಿ ಮಾಡ್ತಿದ್ರು. ಅವ್ರನ್ನ ನೋಡಿದ್ರೆ ಅಮ್ಮನವರೇ ಬಂದ ಹಾಗೆ. ಅದರ ಶಕ್ತಿ ಒಂದೊಂದಕ್ಕೂ ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ. ಅದರಿಂದ ಕಡಿಮೆ ಅಂದರೆ ಒಂದು 10-15 ವರ್ಷ ಈ ರೀತಿಯ ಜಾತಕಗಳ ಪರಿಭ್ರಮಣ ನೋಡಿರ್ತಕ್ಕಂಥವ್ರ ಹತ್ರ ತೋರಿಸ್ಕೊಳ್ಳಿ. ಗೊತ್ತಿಲ್ಲ, ಒಂದು ಕರೆ ಮಾಡಿ, ಒಂದು ಗೈಡೆನ್ಸ್ಗೆ ನಾವಿದ್ದೇವೆ, ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಈ ಜನವರಿ 1991 ಹುಟ್ಟಿರತಕ್ಕಂಥವರಿಗೆ ಅಲ್ಲೊಂದು ಗುರುದೋಷ ಉಂಟು. 100% ಹೇಳ್ತೇನೆ, ಗುರುದೋಷ ಉಂಟು. ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮದುವೆ, ನನ್ನ ಪ್ರೀತಿ. ಖಂಡಿತ ನೀವು ಯಾರನ್ನು ಪ್ರೀತಿನೂ ತಿಂದಿರ್ತೀರಿ, ಅಲ್ಲೊಂದು ಬಂದಿದೆ. ಇಲ್ಲ, ನಿಮ್ಮ ಮದುವೆನೇ ಗಡಿಬಿಡಿಯ ಮದುವೆ ಆಗಿದೆ. ಇಷ್ಟದ ಮದುವೆ ಮುರಿದು ಬಿದ್ದು ಇನ್ನೊಂದು ಮದುವೆ ಆಗಿರ್ಬೋದು, ಇಲ್ಲ ಇಷ್ಟಪಟ್ಟು ಮುರಿದು ಇನ್ನೊಂದು ಮದುವೆ ಆಗಿರ್ಬೋದು, ಇಲ್ಲ ಇಷ್ಟದ್ದೇ ಆಗಿರ್ಬೋದು. ವಯಸ್ಸಿನ, ಜಾತಿಯ ಅಲ್ಲೊಂದು ಎಳದಾಟದ ಮದುವೆ ಕನ್ಫರ್ಮ್. 1991 ಹುಟ್ಟಿರತಕ್ಕಂಥವರ ಜೀವನದಲ್ಲಿ ನಡೆದಿರುತ್ತೆ. ನನ್ನ ಪ್ರೀತಿ, ನನ್ನಮ್ಮ, ನನ್ನಪ್ಪ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗು, ಅಲ್ಲೊಂದು ಹುಳಿ ಕನ್ಫರ್ಮ್ ಇರತಕ್ಕಂಥದ್ದು. ಹೌದು ಅಲ್ವೋ ಹೇಳಿ. ಖಂಡಿತ ನಿಮ್ಮ ಯೋಗ್ಯತೆಗೆ ತಕ್ಕಂಥ ಸ್ಥಾನವೋ, ನಿಮ್ಮ ಯೋಗ್ಯತೆಗೆ ತಕ್ಕಂಥ ಬಲವೋ, ಉದ್ಯೋಗವೋ, ಇಲ್ಲ ಇನ್ಕಮ್ಮೋ, ಇಲ್ಲ ಪೊಸಿಷನ್ನೋ, ಅಲ್ಲೊಂದು ಅರ್ಧ ಬೆಂದ ಅನ್ನ ಇಟ್ಟಿದ್ದಾನೆ. ತಮಾಷೆ ಏನಂದರೆ, ಎಲ್ರಿಗೂ ದಾರಿ ತೋರಿಸುವ ನೀವು, ಎಲ್ರಿಗೂ ನೆರಳು ಕೊಡುವ ನೀವು, ಎಲ್ರಿಗೂ ಮಾರ್ಗದರ್ಶನ ಮಾಡುವ ನೀವು, ನಿಮಗೇ ಮಾರ್ಗದರ್ಶನ ಇಲ್ಲದಂಥ ಒಂದು ಭಾವ. ಹೊರಗಡೆ ನೋಡಿದ್ರೆ ಗಲಗಲ ಗಲ 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 ಅನ್ನುವಂಥ ಅಲಂಕಾರದ ತುಳಸಿ ಬೃಂದಾವನ, ಒಳಗಡೆ ನೋಡಿದರೆ ಅಲ್ಲೆಲ್ಲೋ ಮಂಚದ ಸುಖವಿಲ್ಲ, ಅನುಬಂಧದ ಸುಖವಿಲ್ಲ, ಪ್ರೀತಿಯ ಸುಖವೂ ಇಲ್ಲ. ಕುಟುಂಬವೇ, ನನ್ನ ಕುಟುಂಬವೇ, ಮೊನ್ನೆ ಕೂಡ ಒಬ್ಬರು ಬಂದಿದ್ರು, ಮನೆಯಲ್ಲಿ ಮನೆಯವರೇ ಕದ್ದು ಬಿಟ್ಟಿದ್ದಾರೆ. ಬರೆದಿದ್ದಾನೆ 30, 60, 90 ಗುರುಶಾಪ, ಶುಕ್ರಶಾಪ, ಮನೆಯೊಡತಿಯೇ, ಮನದೆನ್ನೆಯೇ, ಮಡದಿಯೇ, ಕಂಪ್ಲೇಂಟ್ ಕೊಟ್ಬಿಡ್ಬೇಕಿತ್ತು ಅಂದರೆ ಏನು ಅಂತ ಕೊಡ್ಲಿ ಸಾರ್ ಅಂದ್ಬಿಟ್ರು. ಲೋಕದಲ್ಲಿ ಇನ್ನೂ ಮಳೆ ಆಗ್ತಿದೆ ಅಂದರೆ ಇಂಥ ಪುಣ್ಯಾತ್ಮರಿಂದ, 1991 ಹುಟ್ಟಿದವರಿಂದ. ಹೌದು ಮಟ್ಟೆ ನೋಡಿದ್ದಾನೆ, ನನ್ನ ಮನೆ ಕಪ್ಪು ಚುಕ್ಕಿ ಆಗ್ಬಿಡುತ್ತೆ ಸರ್, ನನಗೆ ಗೊತ್ತಿದೆ. 90 ಲಕ್ಷ ಮಕ್ಕಳೇ, ತನ್ನ ಬೆಡ್ರೂಮ್, ತನ್ನ ಬೀರು, ಆ ಬೀಗ ಆತ ಮಾತ್ರ ಗೊತ್ತಿದೆ, ದುಡ್ಡು ತಂದಿಟ್ಟಿರೋದು ಆ ಬೀಗದ ಕೈ ಆತನಿಗೆ ಬಿಟ್ಟು ಆತನ ಧರ್ಮಪತ್ನಿ. ಹೂ ಎಲ್ಸ್ ಕ್ಯಾನ್ ಟೇಕ್? 14-15 ವರ್ಷದ ಮಗಳು, ಆಕೆಗೆ ಏನು ಬೇಕು? ವಯಸ್ಸಾದ ಅಮ್ಮ, ಆಕೆ ಏನು ಮಾಡ್ತಾಳೆ? ಒಳಗಡೆ ಬೆಡ್ರೂಮ್ ಒಳಗಡೆ ಬಂದು ನನ್ನ ಮಗ ದುಡ್ಡು ತಂದಿಟ್ಟಿದ್ದಾನೆ ಅಂತ. ಬಿಡಿ ದುಡ್ಡು ಬಿಡಿ, ಯಾಕೋ ಅನುಮಾನ ಬಂದು ಒಡವೆಗಳೆಲ್ಲ ತೆಗೆದು ನೋಡಿದ್ರೆ ಒಡವೆ ಬಾಕ್ಸ್ಗಳಲ್ಲಿ ಒಡವೆಗಳೇ ಇಲ್ಲ. ಶಂಭೋ ಶಂಕರ, ಹರ ಹರ ಮಹಾದೇವ್. ನೋಡಿ, ಇದು ಗುರುದೋಷ ಅಂದರೆ ಇನ್ನೆಲ್ಲೋ, ಇನ್ಯಾರೋ, ಇನ್ಯಾವುದೋ ಅನ್ನತಕ್ಕಂಥದ್ದಿಲ್ಲ. ನಡುಮನೆಯಲ್ಲೇ ತಂದಿಟ್ಟು ಬಿಟ್ಟಿರತಕ್ಕಂಥ ಒಂದು ಭಾವ ಅಲ್ಲಿದೆ ಮಕ್ಕಳೇ. ಸೊ ಯಾಕೋ ಈ ಒಂದು ಜನವರಿ 1991 ಹುಟ್ಟಿರತಕ್ಕಂಥವರಿಗೆ ಈ ಒಂದು ಭಾವ? ಒಂದು ಅದು ನಿಮ್ಮ ತಾಯಿ, ಇಲ್ಲ ನಿಮ್ಮ ತಂದೆ, ಅವರಿಗೂ ಇಂಥದ್ದೇ ಒಂದು ಏನೋ ಒಂದು ನೋವಿದೆ. ನಿಮ್ಮ ತಾಯಿಯು ಕೂಡ ಕಣ್ಣೀರು ನೋಡಿರಬೇಕು ಈ ಜನವರಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ. ಒಂದು ತಂದೆಯಿಂದ ದೂರ, ತಂದೆ ಇಲ್ಲದೆ ಬದುಕು, ಇಲ್ಲ ಗಂಡನಿಂದ ನೋವು, ಹೆಂಡತಿಯಿಂದ ನೋವು, ಗಂಡನಿಲ್ಲದೆ ದೂರದಲ್ಲಿ ಕೆಲಸ, ಇಲ್ಲ ಹೆಂಡತಿಯಿಂದ ದೂರದಲ್ಲಿ ಬದುಕು, ಇಲ್ಲ ಮಕ್ಕಳಿಂದ ದೂರ, ಇಲ್ಲ ಅಲ್ಲೊಂದು ಡೈವರ್ಸು, ಇಲ್ಲ ಅಲ್ಲೊಂದು ಸೆಪ್ರೇಷನ್ನು, ಇಲ್ಲ ಇದ್ದು ಹಾಲಲ್ಲಿ ಮಲಗ್ತಿದ್ದೀವಿ. ಮೊನ್ನೆ ಇನ್ನೊಂದು ಜಾತಕ, ಅಮ್ಮ ನೋಡೋಕೆ ಹೊರಗಡೆ ಗಮ 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 ಅಂತಿದೆ, ಇವನು ಇವನ ಹೆಂಡತಿಗೆ ಅನುರಾಗ ಸುಖವೇ ಇಲ್ಲ, ಜೊತೆಲಿ ಮಲಗೋದೇ ಇಲ್ಲ. ಇನ್ನೂ ಒಂದು ಹೇಳ್ತಾನೆ, ಇವನಿಗೆ ಅಲ್ಲೊಂದು ಕೌಂಟಿಂಗ್ ಸಮಸ್ಯೆಯೂ ಇದೆ, ಆ ಪುರುಷತ್ವ ದೋಷವೂ ಇದೆ. ಸುಮ್ಮನೆ ಸೊಸೆ ವಿಚಾರ ಬಿಟ್ಬಿಡು, ನಿನ್ನ ಮಗನಲ್ಲೇ ಇದೆ ಅಂದರೆ ತಾಯಿ ಸೋದರಿ ಇಬ್ಬರು ಹೌದು ಗುರುಗಳೇ, ಧರ್ಮಾತ್ಮ, ಸೊಸೆಯು ಧರ್ಮಾತ್ಮೆ, ಆದರೆ ಇಬ್ಬರು ಜೊತೇಲಿ ಮಲಗಿದ ಇವ್ರು ನೋಡೇ ಇಲ್ಲ.
ಇನ್ನೆಲ್ಲ ಅನುಬಂಧ, ಇನ್ನೆಲ್ಲ ಅಲ್ಲೊಂದು ಅಟ್ಲೀಸ್ಟ್ ಜಗಳಕ್ಕಾದ್ರೂ ಜೊತೆಲಿ ಮಲಗಬೇಕ್ರೆ, ಗಂಡ ಹೆಂಡ್ತಿ ಜಗಳ ತಿಂದು ಮಲಗೋವರೆಗೂ ಅಂತಾರೆ. ಎಲ್ಲಿದೆ ನೋಡಿ, ಕಣ್ಣಲ್ಲಿ ನೀರು, ಮಕ್ಕಳಾಗಲು ದೋಷವಮ್ಮ, ಇಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಇದೇ ಗುರುಗಳ. ಆಗಲಿ, ಒಂದು ಪ್ರಯತ್ನ ಮಾಡಿ, ಈ ಪರಿಹಾರಕ್ಕೆ ಒಂದು ದಾರಿ ಮಾರ್ಗ, ಕಷ್ಟವಿದೆ ಪ್ರಯತ್ನ ಮಾಡಿ ಅಂತ ಹೇಳಿ ಪರಿಹಾರಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಸೊ ನಮ್ಮ ಜಾತಕ ರೀತಿಯ ಆ ಒಂದು ತಿಂಗಳು, ಆ ಒಂದು ಮಾಸ, ಆ ಒಂದು ಭಾವ ಅಲ್ಲೊಂದು ತೊಳಲಾಟಗಳು ಮಾಡಿಸ್ತಕ್ಕಂಥದ್ದಾಗುತ್ತೆ. ಆಮೇಲೆ ವೃತ್ತಿ ವಿಚಾರದಲ್ಲೂ ಅಷ್ಟೇ ಮಕ್ಕಳೇ, ಅಲ್ಲೊಂದು ಒಂದು ಎಳೆದಾಟ ಇದೆ ನಿಮಗೆ ವೃತ್ತಿಯ ವಿಚಾರದಲ್ಲೂ. ಅಲ್ಲೇನೋ ನಿಮಗೆ ಇದೆ ಕೆಲಸ, ನೀವು ಕುಳಿತು ತಿನ್ನುವುದಿಲ್ಲ. 1991 ಅಂದರೆ ಒಂದ ಒಂದು ಡಾಕ್ಟ್ರು, ಇಂಜಿನಿಯರು, ಲಾಯರು, ಪೊಲೀಸು, ಮ್ಯಾನೇಜ್ಮೆಂಟು, ಬ್ಯಾಂಕರು, ಟೆಕ್ನಿಕಲ್ ಲೈನು, ಸರ್ಜನು, ಈ ಥರದ್ದು ಏನೇನೋ ಇದೆ ನೋಡಿದ್ದಾನೆ ಜನವರಿ ಎಸ್ಪೆಷಲಿ. ಆದರೆ ಅಷ್ಟಿದ್ದರೂ ಎಲ್ಲೋ ಕೆಳಗಡೆ ಇದ್ದಂಥ ಒಂದು ಭಾವ, ನನಗೆ ಸಿಗಬೇಕಾದ ಒಂಥರ ಭಾರ ಇಟ್ಕೊಂಡು ಓಡೋ ಥರ. ಇದು ಹೆಂಗಿದೆ ಅಂದರೆ ನಮ್ಮ ರಾಷ್ಟ್ರಪತಿಗಳ ಥರ, ಹೆಸರಿಗೆ ರಾಷ್ಟ್ರಪತಿ ಏನೂ ಇಲ್ಲ, ಅಲ್ಲಿ ಅವ್ರು ಕಳಿಸಿದ್ದು ಅವ್ರ ಮಸೂದೆ ಮಂಡನೆ ಮಾಡಿದ್ದಕ್ಕೆ ಸೈನ್ ಹಾಕ್ಬಿಟ್ಟು ಕಳಿಸೋದಷ್ಟೆ. ಏನಕ್ಕೂ ಇಲ್ಲಪ್ಪ ಇದ್ರಲ್ಲಿ ತಪ್ಪಿದೆ ಬೇರೆ ಏನು ಚೇಂಜಸ್ ಮಾಡಿ, ಯಾಕೋ ಈ ಕಾನೂನು, ಯಾಕೋ ಈ ಕಾಯ್ದೆ ನೋಡಿ, ಮೊನ್ನೆ ಉಗಿಸ್ಕೊಂಡಿದ್ದಾರೆ ಸರ್ಕಾರ. ಅಲ್ಲೊಂದು ತುಂಬ ದೊಡ್ಡ ಕೇಸು ಬಿಡುಗಡೆ ಮಾಡಿದೆ ಸುಪ್ರೀಂ ಕೋರ್ಟ್, ಇಲ್ಲ 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 ನಿನಗೆ ಅಧಿಕಾರವೇ ಇಲ್ಲ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಅಂತ ಗುಜರಾತ್ ಸರ್ಕಾರವನ್ನು ಉಪ್ಪು ಖಾರ ಹಾಕಿ ಉರಿದಾಕಿ. ಹೌದು, ಯಾರಾದರೂ, ನಾನು ಅದೇ ಹೇಳ್ತಿದ್ದೆ, ಗುರು ಚೆನ್ನಾಗಿದ್ದರೆ ಕರ್ಕೊಂಡು ಬಂದು ಹೊಡೀತಾನೆ ತಪ್ಪು ಮಾಡಿರೋ. ಗುರು ಕೆಟ್ಟರೆ ಕರ್ಕೊಂಡು ಬಂದು ಕೆಟ್ಟವ್ರ ಜೊತೆಲಿ ನಿಲ್ಲಿಸ್ತಾನೆ ಅಂತಕ್ಕಂಥದ್ದು. ಸೊ ನಿಮ್ಮ ಜಾತಕ ಹಾಗೆ, ನಿಮ್ಮ ಒಳ್ಳೆತನವನ್ನು, ನಿಮ್ಮ ವೃತ್ತಿಪಾರತ್ಯವನ್ನು, ನಿಮ್ಮ ಸಾಮರ್ಥ್ಯವನ್ನು, ಪ್ರಾಮಾಣಿಕತೆಯನ್ನು, ದೈವಿಕತ್ವವನ್ನು ದುರುಪಯೋಗವೇ ಅಂತ ಹೇಳ್ತಾನೆ. ವೃತ್ತಿಯಲ್ಲೂ ಕೂಡ ಅಲ್ಲೊಂದೇನೋ ಒಂದು ತೊಳಲಾಟ, ಸಮ್ವೇರ್ ಐ ಆಮ್ ನಾಟ್ ಹ್ಯಾಪಿ ಗುರುಗಳೇ ಅಂತ. ಇಲ್ಲ ದೂರದಲ್ಲಿ ಕೆಲಸ, ಕುಟುಂಬ ಬಿಟ್ಟು, ಮಕ್ಕಳು ಬಿಟ್ಟು, ಹೆಂಡತಿ ಬಿಟ್ಟು, ಗಂಡ ಬಿಟ್ಟು, ಇಲ್ಲ ಒಳ್ಳೆ ಒಂದು PhD ಮಾಡಿದ್ದೀರಿ ನೋಡಿದ್ರೆ ಒಂದು ಕ್ಲರಿಕಲ್ ಕೆಲಸದ ಥರ, ಆ ಅರ್ಹತೆ ಇದೆ, ಆ ವಿದ್ವತ್ ಇದೆ, ಆ ಜ್ಞಾನ ಇದೆ, ಬಟ್ ತೊಗೊಂಡೋಗಿ ನಿಮ್ಮನ್ನು ಯಾವುದೋ ಒಂದು ಅಲ್ಲೊಂದು ಚೆಕ್ಮೇಟ್ ಥರ. ಈ ಒಂದು ಜನವರಿ 1991 ಹುಟ್ಟಿರುವವರಿಗೆ ಅಲ್ಲೆಲ್ಲೋ ಚೆಕ್ಮೇಟ್ ಥರ ಮಾಡಿಸಿಟ್ಟಿರತಕ್ಕಂಥದ್ದು. ಬಿಚ್ಚಿ ಮಾತನಾಡಲಾರಿ, ಯು ಆರ್ ಡೂಯಿಂಗ್ ಎವ್ರಿಥಿಂಗ್, ಅಡುಗೆ ಎಲ್ಲ ನಿಮ್ಮದು, ಯಾರಿಗೋ ಹೆಸರು, ಕೆಲಸ ಎಲ್ಲ ನಿಮ್ಮದು, ಯಾರಿಗೋ ಪ್ರಮೋಷನ್, ಪ್ರಾಮಾಣಿಕತೆ, ಸಿದ್ಧತೆ, ಬದ್ಧತೆ ಎಲ್ಲ ನೀವು ಮಾಡಿದಿರಿ, ಇನ್ಯಾರಿಗೋ ಇನ್ಕ್ರಿಮೆಂಟ್, ಈ ಥರದ್ದು ಕೂಡ ನಡೀತಿರ್ತಕ್ಕಂಥದ್ದು ಆಗ್ತಿರುತ್ತೆ. ಹೌದೋ ಅಲ್ವೋ ಹೇಳಿ. ಒಂದು ಬಹುದೊಡ್ಡ ಗಂಡಾಂತರದಿಂದಲೂ ಕೂಡ ನೀವು ಪಾರಾಗಿರಬೇಕು ಅನ್ನತಕ್ಕಂಥದ್ದು ಸೂಚಿಸುತ್ತೆ. ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಜನವರಿ 1991 ಹುಟ್ಟಿದವ್ರಿಗೆ ಒಂದು ಮಿಸ್ಕ್ಯಾರೇಜ್ ಕೂಡ ಆಗಿರಬೇಕು, ಇಲ್ಲ ಮಗುವಿನ ವಿಚಾರದಲ್ಲಿ ಅಲ್ಲೆಲ್ಲೋ ಆರೋಗ್ಯವೋ ಇಲ್ಲ ಆತನ ಒಂದು ವೈಯಕ್ತಿಕ ಜೀವನವೋ ಅಲ್ಲೋ ವಿದ್ಯಾ ಜೀವನವೋ ಅಲ್ಲೂ ಕೂಡ ಒಂದು ತೊಳಲಾಟಗಳು, ಒಂದು ಮಿಸ್ಕ್ಯಾರೇಜ್, ಇಲ್ಲ ಅಬಾರ್ಷನ್, ಇಲ್ಲ ಒಂದು ಸಣ್ಣ ಸರ್ಜರಿ, ಈ ಥರದ್ದು ಕೂಡ ಆಗಿರ್ತಕ್ಕಂಥದ್ದು. ಪ್ರಾಪರ್ಟಿ ವಿಚಾರದಲ್ಲೂ ಕೂಡ ಒದ್ದಾಡಬೇಕು, ಅದು ಇರತಕ್ಕಂಥದ್ದು. ನಿಮ್ಮ ಸಂಗಾತಿಯೇ ಡಾಮಿನೇಷನ್ ಮಾಡ್ತಕ್ಕಂಥದ್ದು, ಒಂದ ಮೂರ್ಖ ಗಂಡ, ಇಲ್ಲ ಮೂರ್ಖ ಹೆಂಡತಿ, ಇಲ್ಲ ಅಸಮಾಧಾನದ ಹೆಂಡತಿ, ಇಲ್ಲ ಅಸಮಾಧಾನದ ಗಂಡ, ಇಲ್ಲ ಅನುರಾಗವಿಲ್ಲದ ಗಂಡ, ಇಲ್ಲ ಅನುರಾಗ ವಿಪರೀತವಿರುವ ಹೆಂಡತಿ, ತೀರಾ ಪೊಸೆಸಿವ್, ಯುವರ್ ಮೈನ್, ಯಾರನ್ನೂ ನೋಡಬಾರ್ದು, ನೋ ಯು ಆರ್ ಮೈನ್, ಮುಗಿದೋಯ್ತೋ ನೀನಾದರೂ ಯಾರ್ದೋ ಎಲ್ಲೋ ಒಂದು ಚಾಟಿಂಗು ಇನ್ನೊಂದು, ಓ ರೌರವ ನರಕ. ಹೌದೋ ಅಲ್ವೋ, ನಮ್ಮ ಈ ಸಂಚಿಕೆ ಇಷ್ಟ ಆಗಿರ್ತಕ್ಕಂಥವರು ಆದಷ್ಟು ನಮಗೆ ಶೇರ್ ಮಾಡಿ, ಹಾಗೂ ಇದನ್ನು ಇನ್ನಷ್ಟು ಗುರುಗಳೇ, ಹೌದು ಇದು ನಾ ಹೇಳಿರೋದು ನಡೆದಿದೆ, ಇನ್ನಷ್ಟು ತಿಳ್ಕೋಬೇಕು ನಿಮ್ಮ ಜಾತಕಕ್ಕೆ ಕರೆ ಮಾಡಿ ನೇರ ಮಾತಾಡಲಿಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡೋಣ. ಇನ್ನೇನಾದರೂ ಪರಿಹಾರಗಳು, ಹೌದು ಅದು ಇಂಡಿವಿಜುವಲ್ ಜಾತಕದ ಮೇಲೆ ನಿರ್ಧಾರ ಆಗುತ್ತೆ. ನಿಮ್ಮ ರಾಶಿ ನಾ ಹೇಳಿದ್ನಲ್ಲ ಆರಂಭದಲ್ಲೇ, ಯಾವ್ಯಾವ ಲೆಕ್ಕಾಚಾರಗಳು ನೋಡಬೇಕು ಅಂತ, ಆ ಲೆಕ್ಕಾಚಾರದ ಪ್ರಕಾರ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ದಶ, ಭುಕ್ತಿ, ಕೃಷ್ಣಪಕ್ಷ, ಶುಕ್ಲಪಕ್ಷ, ಮಧ್ಯಾಹ್ನ, ಬೆಳಿಗ್ಗೆ, ಸಂಧ್ಯಾಕಾಲ, ಮಧ್ಯರಾತ್ರಿ ಕಾಲ, ಹೌದು ಮೊದಲನೇ ಜಾವ, ಎರಡನೇ ಜಾಮ, ಮೂರನೇ ಜಾಮ, ನಾಲ್ಕನೇ ಜಾಮ, ಈ ರೀತಿ ಅದು ಹುಡುಕಲೇಬೇಕು. ಅದರಿಂದ ಆ ಥರದ್ದು ಏನೋ ಒಂದು ಆಗಿದೆ ಗುರುಗಳೇ, ನಿಜವೇ ಗುರುಗಳೇ.
ಅನ್ನುವುದಾದರೆ ಒಂದು ಪುಟ್ ಕರೆ ಮಾಡಿ ಗೈಡೆನ್ಸ್ ಮಾಡೋಣಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.